ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಬೆಂಗಳೂರಿನಲ್ಲಿ ವರುಣ ಆರ್ಭಟ ಜೋರಾಗಿದೆ. ಮೆಜೆಸ್ಟಿಕ್, ಶಾಂತಿನಗರ, ಕಾರ್ಪೊರೇಷನ್ ಸೇರಿದಂತೆ ಹಲವು ಕಡೆ ಜೋರಾಗಿ ಮಳೆ ಸುರಿದಿದೆ. ಕಳೆದ ಎರಡು ದಿನಗಳ ಕಾಲ ಮಳೆರಾಯ ಬಿಡುವು ಕೊಟ್ಟಿದ್ದ. ಈಗ ಮತ್ತೆ ಮಳೆ ಆರಂಭ ಆಗಿದೆ. ಇವತ್ತು ಮಧ್ಯಾಹ್ನದಿಂದಲೇ ಜೋರಾಗಿ ಮಳೆ ಸುರಿತಾ ಇದೆ. ಇನ್ನು ನಾಳೆ ನಾಡಿದ್ದು ಎರಡು ದಿನ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಮಾಗಡಿ ರಸ್ತೆಯ ಚಿಕ್ಕ ಗೊಲ್ಲರ ಹಟ್ಟಿಯಲ್ಲಿ ಮಳೆಯ ಅವಾಂತರಗಳು ಕೂಡ ಆಗಿರೋದು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ವರುಣನ ಆರ್ಭಟ ಮತ್ತೆ ಈಗ ಜೋರಾಗಿದೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮಳೆ ಬಂದಿದೆ ಅಂತ ನೋಡೋದಾದ್ರೆ ನಗರದ ಹಲವು ಕಡೆಗಳಲ್ಲಿ ಮಳೆಯಾಗಿದೆ. ಮೆಜೆಸ್ಟಿಕ್, ಶಾಂತಿನಗರ, ಕಾರ್ಪೊರೇಷನ್ ಸರ್ಕಲ್, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಮಳೆಯಿಂದಾಗಿ ಜನ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ವಾಹನ ಸವಾರರು ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಈಗ ಜೋರಾದಂತಹ ಮಳೆಯಿಂದಾಗಿ ಅನೇಕ ಅವಾಂತರಗಳು ಆಗಿರುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾಳೆ ಮತ್ತು ನಾಡಿದ್ದು ಎರಡು ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಈಗಾಗಲೇ ಘೋಷಣೆ ಮಾಡಿದೆ. ಎಲ್ಲರೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಯಾರು ಕೂಡ ಹೊರಗೆ ಹೋಗುವ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿಕೊಂಡು ಹೋಗಬೇಕಾಗತ್ತೆ ಅನ್ನುವಂತಹ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಹೋಗಿ ಅನ್ನೋದ್ರ ಜೊತೆಗೆ ಈಗಾಗಲೇ ಮಳೆಗಾಲದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ಬೆಂಗಳೂರಲ್ಲಿ ಅನ್ನೋದನ್ನ ನಾವು ನೋಡಿದ್ದೀವಿ. ಹಾಗಾಗಿ ಬಿಬಿಎಂಪಿ ಕೂಡ ಇದರ ಕಡೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಶಿವಾನಂದ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ನೀರು ನಿಂತಿದೆ. ಅಂಡರ್ ಪಾಸ್ ನಲ್ಲಿ 108 ಆಂಬ್ಯುಲೆನ್ಸ್ ಪರದಾಡಿರುವ ಘಟನೆ ಕೂಡ ನಡೆದಿದ್ದು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಅಂಡರ್ ಪಾಸ್. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಅಂಡರ್ ಪಾಸ್ ದಾಟೋದಕ್ಕೆ ವಾಹನ ಸವಾರರು ಕೂಡ ಅಲ್ಲಿ ಪರದಾಟವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀರಿನಲ್ಲಿ ಸಿಲುಕಿ ಆಂಬ್ಯುಲೆನ್ಸ್ ಪರದಾಟವನ್ನ ಮಾಡಿರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮಳೆಯ ನೀರಿನಲ್ಲಿ ಆಂಬ್ಯುಲೆನ್ಸ್ ಸಿಲುಕಿ ಅಲ್ಲಿ ವಾಹನ ಅಂದ್ರೆ ಆಂಬ್ಯುಲೆನ್ಸ್ 108 ವಾಹನ ಹೋಗೋದಿಕ್ಕೂ ಕೂಡ ಕಷ್ಟ ಆಗಿತ್ತು. ಯಾಕಂದ್ರೆ ತುರ್ತು ಪರಿಸ್ಥಿತಿ ಇರುತ್ತೆ ಅಲ್ಲಿ, ರೋಗಿಗಳಿಗೆ ಎಮರ್ಜೆನ್ಸಿ ಆದಂತಹ ಟ್ರೀಟ್ಮೆಂಟ್ ಬೇಕಾದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಆದ್ರೆ ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆ. ಆಲ್ರೆಡಿ ಈಗ ಅಂಡರ್ ಪಾಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನ ಮಾಡಲಾಗಿದೆ. ರಾಜಕಾಲುವೆ ಒತ್ತುವರಿಯ ವಿಚಾರ ಆಗಿರ್ಬೋದು, ಉಳಿತುವಂತಹ ವಿಚಾರ ಆಗಿರ್ಬೋದು, ಜೊತೆಗೆ ನಿನ್ನೆ ಕೂಡ ಡಿಕೆ ಶಿವಕುಮಾರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಶೇಷಾದ್ರಿಪುರಂ ರೈಲ್ವೆ ಅಂಡರ್ ಪಾಸ್ ಅಂತೂ ಜಲಾವೃತ ಆಗಿದೆ. ಶಿವಾನಂದ ಸರ್ಕಲ್ ಬಳಿರುವ ರೈಲ್ವೆ ಅಂಡರ್ ಪಾಸ್ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗಿದ್ದು ಅಂಡರ್ ಪಾಸ್ ನ ಒಂದು ಬದಿಯನ್ನ ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನ ಬ್ಲಾಕ್ ಮಾಡಿದ್ದಾರೆ ಪೊಲೀಸರು. ಸುಮಾರು 2 ಅಡಿ ನೀರು ಅಂಡರ್ ಪಾಸ್ ನಲ್ಲಿ ನಿಂತಿದೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಬೆಂಗಳೂರಿನಲ್ಲಿ ಮಠಮಠ ಮಧ್ಯಾಹ್ನವೇ ಧಾರಾಕಾರ ಮಳೆ ಸುರಿದಿರುವಂಥದ್ದು, ಆ ಒಂದು ಮಳೆಯಿಂದಾಗಿ ಈಗ ಬೆಂಗಳೂರಿನ ಕೆಲವೆಡೆ ನೀರು ಸಹ ತಗ್ಗು ಪ್ರದೇಶಗಳಿಗೆ ನುಗ್ತಾ ಇದೆ. ಈಗ ನಾವೇನ್ ನೋಡ್ತಾ ಇದ್ವಿ, ಇದು ಬೆಂಗಳೂರಿನ ಏನು ಶಿವಾನಂದ ಸರ್ಕಲ್ ಬಳಿ ಇರುವಂತಹ ಒಂದು ರೈಲ್ವೆ ಅಂಡರ್ ಪಾಸ್ ಇದು. ಈ ಒಂದು ಅಂಡರ್ ಪಾಸ್ ನಲ್ಲಿ ಈಗಾಗಲೇ ಸುಮಾರು 1.5 ಅಡಿಯಷ್ಟು ನೀರು ತುಂಬಿಕೊಂಡಿರೋದ್ರಿಂದ ವಾಹನ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ನಾವೀಗೇನ್ ನೋಡ್ತಾ ಇದ್ವಿ, ಈ ಒಂದು ಭಾಗದಲ್ಲಿ ನೋಡಬಹುದು ಏನು ಈ ಒಂದು ಅಂಡರ್ ಪಾಸ್ ನ ಎರಡೂ ಕಡೆ ನೀರು ಭಾರಿ ಪ್ರಮಾಣದಲ್ಲಿ ಸಂಗ್ರಹ ಆಗಿದೆ. ಏನು ಮೇಲ್ಭಾಗದಿಂದ ನೀರು ರಭಸವಾಗಿ ಹರ್ಕೊಂಡು ಬರ್ತಾ ಇರೋದ್ರಿಂದ ಈ ಒಂದು ಅಂಡರ್ ಪಾಸ್ ನಲ್ಲಿ ಸುಮಾರು 1.5 ಅಡಿಯಷ್ಟು ನೀರು ತುಂಬಿಕೊಂಡಿದ್ದರಿಂದ ವಾಹನ ಸವಾರರು ಮತ್ತೆ ದ್ವಿಚಕ್ರ ವಾಹನ ಸವಾರ ಏನಿದ್ರೆ ಅವರು ಸಂಪೂರ್ಣ ಅಸ್ತವ್ಯಸ್ತ ಪಡುವಂತ ಸಂದರ್ಭ ಇಲ್ಲಿ ಕಾಣ್ತಾ ಇರೋದು. ಮತ್ತೆ ಈಗಾಗಲೇ ಏನು ಸುಮಾರು 25-30 ನಿಮಿಷ ಈ ಒಂದು ಭಾಗದಲ್ಲಿ ಜೋರಾಗಿ ಮಳೆ ಸುರಿದಿತ್ತು. ಆ ಒಂದು ಮಳೆಯ ಪರಿಣಾಮವಾಗಿ ಈಗಾಗಲೇ ಈ ಒಂದು ಅಂಡರ್ ಪಾಸ್ ಸಂಪೂರ್ಣ ಜಲಾವೃತ ಆಗಿದೆ. ಮತ್ತೆ ಮುನ್ನೆಚ್ಚರಿಕೆ ಸಲುವಾಗಿ ಪೊಲೀಸರು ಅಂಡರ್ ಪಾಸ್ ನ ಎರಡೂ ಕಡೆಗಳಲ್ಲಿ ಒಂದು ಬ್ಯಾರಿಕೇಡ್ ಅನ್ನ ಹಾಕಿ ಒಂದು ರಸ್ತೆಯನ್ನ ಕ್ಲೋಸ್ ಮಾಡಿದ್ರು. ಮತ್ತೆ ಈಗ ಏನು ಸ್ವಲ್ಪ ಮಟ್ಟಿಗೆ ನೀರು ಕಡಿಮೆ ಆದ ಬಳಿಕ ಈಗ ವಾಹನ ಸಂಚಾರಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಮತ್ತೆ ಈಗಲೂ ಸಹ ನೋಡಬಹುದು ಏನು ರೇಸ್ ಕೋರ್ಸ್ ರೋಡ್ ಕಡೆಯಿಂದ ಬರುವಂತ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಏನು ಮಳೆ ನೀರು ವೇಗವಾಗಿ ಹರಿದು ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಏನು ಇನ್ನೂ ಸಹ ರಭಸವಾಗಿ ನೀರು ಹರಿದು ಆ ಒಂದು ಅಂಡರ್ ಪಾಸ್ ಕಡೆಗೆ ಹೋಗ್ತಾ ಇದೆ. ಮತ್ತೆ ಅಲ್ಲಿ ಇನ್ನು ಸಾಕಷ್ಟು ಭಾರಿ ಪ್ರಮಾಣದಲ್ಲಿ ನೀರು ಇನ್ನೂ ಇರೋದ್ರಿಂದ ನಿಧಾನಗತಿಯಲ್ಲಿ ವಾಹನಗಳನ್ನ ಓಡಾಡೋದಕ್ಕೂ ಸಹ ಒಂದು ಪೊಲೀಸರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಏನು ಸ್ವಲ್ಪ ಮಟ್ಟಿಗೆ ನೀರು ಕಡಿಮೆ ಆಗಿದೆ, ಅದರಿಂದ ಕಾರು ಮತ್ತೆ ದ್ವಿಚಕ್ರ ವಾಹನಗಳು ನಿಧಾನಕ್ಕೆ ಆ ಒಂದು ಅಂಡರ್ ಪಾಸ್ ಅನ್ನ ಕ್ರಾಸ್ ಮಾಡಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡಬಹುದು. ಮತ್ತೆ ಏನು ಕಳೆದ ಸುಮಾರು 1:30 ಸುರಿದ ಈ ಒಂದು ಧಾರಾಕಾರ ಮಳೆಯಿಂದಾಗಿ ಬೆಂಗಳೂರಿನ ಇನ್ನು ಕೆಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಒಂದು ನೀರು ತಗ್ಗು ಪ್ರದೇಶಗಳಿಗೆ ನುಗ್ಗಿದೆ. ಮತ್ತೆ ಈಗ ಸ್ವಲ್ಪ ಮಳೆ ಬಿಡುಕೊಟ್ಟಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀರಿನ ಒಂದು ಹರಿತವು ಸಹ ಕಡಿಮೆ ಆಗಿರುವಂತದ್ದು. ಮತ್ತೆ ಜನಜೀವನ ಸಹ ಈಗ ಮತ್ತೆ ಯಥಾಸ್ಥಿತಿಗೆ ಬರ್ತಾ ಇದೆ. ಮತ್ತೆ
ಏನು ನೀರು ಕಡಿಮೆ ಆಗ್ತಿದ್ದಂತೆ ವಾಹನ ಸವಾರರು ಸಹ ಮತ್ತೆ ಈಗ ರಸ್ತೆಗೆ ಬರ್ತಾ ಇರೋದನ್ನ ನಾವೀಗ ಈ ಒಂದು ರಸ್ತೆಯಲ್ಲಿ ಕಾಣಬಹುದಾಗಿದೆ. ಕ್ಯಾಮೆರಾ ಪರ್ಸನ್ ವಿಶ್ವನಾಥ್ ಅವೇರ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಶೇಷಾದ್ರಿಪುರಮಲ್ಲಿ ಈಗ ಸದ್ಯಕ್ಕೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಮಳೆ ಅಂದ್ರೆ ಸಾಕು ಬೆಂಗಳೂರಿನ ಜನ ಬೆಚ್ಚಿ ಬೀಳುವಂತಹ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಇಲ್ಲಿನ ಸ್ಥಿತಿಗತಿಗಳನ್ನ ನೋಡಿದ್ರೆ ಇನ್ನು ಅಂಡರ್ ಪಾಸ್ ಅಂತ ಹೇಳಿದ್ರೆ ಹೇಳೋದೇ ಬೇಡ, ಯಾಕಂದ್ರೆ ಮೊನ್ನೆಯ ಘಟನೆನೇ ಪ್ರತಿಯೊಬ್ಬರಿಗೂ ನೆನಪಿಗೆ ಬರುತ್ತೆ. ಸದ್ಯಕ್ಕೆ ಶೇಷಾದ್ರಿಪುರಮ್ನ ಅಂಡರ್ ಪಾಸ್ ನಲ್ಲಿ ಯಾವ ರೀತಿಯಾದಂತಹ ಸ್ಥಿತಿ ಇದೆ, ಈಗ ನೀರಿನ ಮಟ್ಟ ಕಡಿಮೆ ಆಗಿದೆಯಾ, ಅಲ್ಲಿ ಈಗ ಅಂಡರ್ ಪಾಸ್ ಗಳ ವಿಚಾರಕ್ಕೆ ಬಂದಂತ ಹೇಳಿದ್ರೆ ಆಲ್ರೆಡಿ ಈಗ ಮೀಟಿಂಗ್ ಗಳ ಮೇಲೆ ಮೀಟಿಂಗ್ ಮಾಡಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು ಅಂತ ಎಚ್ಚರಿಕೆ ಕೊಟ್ಟರು ಕೂಡ ಮತ್ತದೇ ಪರಿಸ್ಥಿತಿ ಇದೆಯಾ? ನವಿತಾ, ಸದ್ಯಕ್ಕೆ ಶೇಷಾದ್ರಿಪುರಂ ರೈಲ್ವೆ ಅಂಡರ್ಪಾಸ್ ಏನಿದೆ ಅಲ್ಲಿನ ಸಂಪೂರ್ಣ ನೀರು ಕೂಡ ತೆರವಾಗಿದೆ. ಆದರೆ ಅದರದೇ ಪಕ್ಕದಲ್ಲಿ ಇರುವಂತಹ ಮತ್ತೊಂದು ಯಮುನಾಬಾಯಿ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತಗೊಂಡು ಈ ರೀತಿ ಅಂದರೆ ಕೆರೆಯಂತ ಆಗಿರುವಂತಹ ಪರಿಸ್ಥಿತಿಯಲ್ಲಿ ಇರುವಂಥದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಏನು ಈಗ ಸ್ವಲ್ಪ ಹೊತ್ತು ಮುಂಚೆ ಬಿದ್ದಂಥ ಮಹಾಮಳೆಗೆ ಸಂಪೂರ್ಣವಾಗಿ ಈ ಒಂದು ಶೇಷಾದ್ರಿಪುರಂನ ಯಮುನಾಬಾಯಿ ರಸ್ತೆ ಜಲಾವೃತಗೊಂಡು ಇದೀಗ ಇಲ್ಲಿನ ನೀರನ್ನು ತೆರವು ಮಾಡೋದಕ್ಕೆ BBMP ಸಿಬ್ಬಂದಿಗಳು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ರಸ್ತೆ ಏನಿದೆ, ಈ ರಸ್ತೆಯ ಎರಡೂ ಬದಿಯಲ್ಲಿರುವಂತಹ ಡ್ರೈನೇಜ್ಗಳೇನಿದೆ, ಈ ಡ್ರೈನೇಜ್ ಸಂಪೂರ್ಣವಾಗಿ ಏನು ಕಸ ಕಡ್ಡಿ ಮತ್ತೆ ಕೊಳಚೆಯಿಂದ ತುಂಬಿ ಹೋಗಿರುವಂಥದ್ದು. ಈ ನೆಲೆಯಲ್ಲಿ ಇಲ್ಲಿ ಪ್ರತಿ ಬಾರಿ ಮಳೆ ಬಿದ್ದಾಗಲೂ ಈ ರೀತಿಯಾಗಿರುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ. ಮತ್ತೊಂದು ಏನು ಅಂತಂದ್ರೆ ಈ ರಸ್ತೆ ಏನಿದೆ, ಈ ನೀರು ತುಂಬಿಕೊಂಡಿರುವ ರಸ್ತೆ, ಇದೇ ರಸ್ತೆಯ ಮುಂದಕ್ಕೆ ಹೋದ್ರೆ ಶಿಕಾರಿಪುರ ಶಾಸಕ, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳ BS ಯಡಿಯೂರಪ್ಪನವರ ಪುತ್ರ ವಿಜೇಂದ್ರನವರ ನಿವಾಸ ಕೂಡ ಇದೇ ರಸ್ತೆಯಲ್ಲಿರುವಂಥದ್ದು. ಹೀಗಾಗಿ ಈ ರಸ್ತೆ ಸಂಪೂರ್ಣವಾಗಿ ಇದೀಗ ಜಲಾವೃತಗೊಂಡಿದೆ. ಇಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಅಸಮಾಧಾನ ಮತ್ತೆ ಆಕ್ರೋಶವನ್ನು BBMP ಮತ್ತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮೇಲೆ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಒಬ್ಬರು ಮೋಹನ್ ಅಂತ ನಿವಾಸಿದರು, ಅವ್ರನ್ನ ಮಾತಾಡ್ಸೋಣ. ಸರ್, ಪ್ರತಿ ಮಳೆ ಬಂದಾಗಲೂ ಕೂಡ ನಿಮ್ಮದೇ ಪಕ್ಕದಲ್ಲಿರುವಂತಹ ರೈಲ್ವೆ ಅಂಡರ್ಪಾಸ್ ಯಮುನಾಬಾಯಿ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ, ಇದಕ್ಕೊಂದು ಮುಕ್ತಿ ಅಂತಿಲ್ವಾ? ನೀವು ಅಫೀಷಿಯಲ್ಸ್ಗಳನ್ನು ಕನೆಕ್ಟ್ ಮಾಡುವ ಕೆಲಸ ಏನಾದ್ರು ಮಾಡಿದ್ರಾ? ನಮಸ್ಕಾರ, ನಾನು ಮೋಹನ್ ರಾವ್ ಅಂತ ಮಾತಾಡೋದು. ಇಲ್ಲಿ ಏನಂಥದ್ದೇನು ದೊಡ್ಡದೇನಾಗಿಲ್ಲ. ಇಂಜಿನಿಯರ್ಸ್ ಇದಾರಲ್ಲ, BWSSP ಮತ್ತು BBMP ಇಂಜಿನಿಯರ್ಸ್ ಕೋಆರ್ಡಿನೇಟ್ ಮಾಡಬೇಕು. ಸ್ಟ್ರಾಂಗ್ ವಾಟರ್ ಡ್ರೈನೇಜ್ ಮಾಡಿರೋದು BBMP ಅವ್ರ ಮಾಡಿರೋದು. ಇದ್ರ ಪಕ್ಕದಲ್ಲೇ ಒಂದು ಟೆರೆಸ್ಟ್ರಿ ನಾಳ ಹರಿಯುತ್ತೆ. ಈ ಡ್ರೈನೇಜ್ ಸಿಸ್ಟಮ್ ಹೋಗೋಕ್ಕೆ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟೆರೆಸ್ಟ್ರಿ ಅಂತ ಮೂರು ನಾಳ ಇರುತ್ತೆ. ಟೆರೆಸ್ಟ್ರಿ ಇಲ್ಲಿ ಹರಿಯುತ್ತೆ. ಇದು ಬಂದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದರೆ ಮಂತ್ರಿ ಮಲ್ ಮುಂದೆ ಇದೆಯಲ್ಲ, ಅದು ಪ್ರೈಮರಿ ನಾಳಕ್ಕೆ ಕನೆಕ್ಟ್ ಆಗುತ್ತೆ. ಹಿಂದೆ ಕಿನೋಟಾಕಿಸ್ ಕೆಳಗಡೆ ಇದ್ದಾಗ ತುಂಬ ನೀರು ನಿಲ್ತಿತ್ತು, ಅದಕ್ಕೆ ಏನು ಮಾಡೋದು, ದೊಡ್ಡ ಪೈಪ್ ಹಾಕಿ ತೊಗೊಂಡೋದ್ರು. ಇದು ಸಣ್ಣದು ಒಂದು 20 ನಿಮಿಷದ ನೀರಿಗೆ ನಮಗೇನಾಗಿದೆ ಅಂದರೆ ಯಮುನಾಬಾಯಿ ರೋಡ್ ಪೂರ್ತಿ ಇನಂಡೇಟ್ ಆಗಿದೆ. ಜೊತೆಗೇನಾಗಿದೆ, ಅಲ್ಲಿ ನೋಡಿ ಆ ಕಡೆ ಇರೋ ಒಂದು ಮ್ಯಾನ್ ಹೋಲ್ ಒಳಗಡೆ ನೀರು ನುಗ್ಗಿ ಪಕ್ಕದಲ್ಲಿರುವಂತಹ ಒಂದು ಹೋಟೆಲ್ ಒಳಗಡೆನೂ ಹೋಗಿದೆ. ಬಿಸ್ನೆಸ್ ಲಾಸ್ ಆಗಿದೆ. ಇದು ಏನಂದರೆ ಇಟ್ಸ್ ಅ ಕಾಮನ್ ಸೆನ್ಸ್, ಡಿಸೈನ್ ಇಂಜಿನಿಯರ್ಸ್ ಹ್ಯಾವ್ ಟು ಕೋಆರ್ಡಿನೇಟ್. ದಪ್ಪ ಪೈಪ್ ಹಾಕಬೇಕಾಗಿತ್ತು, ಡಯಾಮೀಟರ್ ಜಾಸ್ತಿ ಇರೋದು ಹಾಕಬೇಕಾಗಿತ್ತು. ಅಲ್ಲ, ಇಲ್ಲಿ BBMP ಅಫೀಷಿಯಲ್ಸ್ ಈಗ ಇಷ್ಟ ಆಯ್ತಲ್ವ, ಈಗ ಬಂದದನ್ನು ತೆರವು ಮಾಡ್ತಿದ್ದಾರೆ, ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನು ಇಲ್ವಾ? ಅಲ್ಲ, ಪರ್ಮನೆಂಟ್ ಸೊಲ್ಯೂಷನ್ಗೆ ಕೇಳಬೇಕು ಅಂತ ನಾವು ಲಾಸ್ಟ್ ಟೈಮ್ ಹೇಳಿದ್ವಿ. ಇದು ನೋಡಿ, ಇಲ್ಲಿ ಫ್ಲೈಓವರ್ ಆಗಿದೆಯಲ್ಲ, ಇಲ್ಲಿ ಸ್ಟೀಲ್ ಗ್ರೇಡ್ ಗ್ರೇಡ್ ಸಪ್ರೇಟರ್ ಆಗಿದೆಯಲ್ಲ, ಈಗ ಮಳೆ ಬಂದರೆ ಎಲ್ಲಿ ಬರುತ್ತೆ, ಒಳ್ಳೆ ಜೋಗ ಜಲಪಾತದ ಥರ ಬರುತ್ತೆ ನೀರು. ಯಾಕೆಂದರೆ ಮುಂಚೆ ಆದರೆ 2-3 ರೋಡ್ಗಳಿಗೆ ಹೊರಟೋಗ್ತಾ ಇತ್ತು, ಎಲ್ಲ ಬಂದು ಇಲ್ಲೇ ನಿಲ್ತಾ ಇದೆ. ಜೊತೆಗೆ ಇದಲ್ದೇ ಅಂಡರ್ ಪಾಸ್ ಇದೆಯಲ್ಲ, ರೈಲ್ವೆ ಅಂಡರ್ ಪಾಸು, ಅಲ್ಲೂ ಬೇರೆ ತುಂಬ ನೀರು ನಿಲ್ಲುತ್ತೆ. ಒಂದು ಸ್ವಲ್ಪ ದಿನದಿಂದ ಟಾರ್ಗಳೆಲ್ಲ ಕೆತ್ಕೊಂಡು ಬಂದು ನಿಂತ್ಕೋತಾ ಇತ್ತು, ಇವಾಗೇನ ಟಾರ್ ಡಾಮ್ರು ಕರೆಕ್ಟಾಗಿ ಮಾಡಿದ್ದಾರೆ. ಸೊ ನಾವು ಹೇಳಿದ್ದೀವಿ, ಅವ್ರೇನು ಹೇಳಿದ್ರು ಎಲೆಕ್ಷನ್ ಆಗಬೇಕು, ಆಮೇಲೆ ಎಲೆಕ್ಷನ್ ಟೈಮ್ ಇದೆ, ಬಜೆಟಿಂಗು ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರಿಂದ ನಾವೇನು ಮಾಡೋಕ್ಕಾಗಲಿಲ್ಲ. ನವಿತಾ, ಇದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಜಾಗಗಳಲ್ಲಿ ಈಗಾಗಲೇ ಮಳೆ ಬಿದ್ದು ಅವಾಂತರ ಆಗಿದೆ. ಅಂಡರ್ ಪಾಸ್ಗಳನ್ನು ಒಂದು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅದಕ್ಕೊಂದು ಡ್ರೈನೇಜ್ ಸಿಸ್ಟಮನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ BBMP ಸಭೆ ಮೇಲೆ ಸಭೆಯನ್ನು ಮಾತ್ರ ಮಾಡ್ತಿದೆ ಹೊರತು ಅದಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಕ್ರಮಗಳನ್ನು ಏನು ತೆಗೆದುಕೊಳ್ಬೇಕು ಅದನ್ನು ಪ್ರತಿದಿನವೂ ಕೂಡ ಡಿಲೇ ಮಾಡ್ತಾ ಇರುವಂಥ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಮನೋಭಾವ ನಾವು ನೋಡ್ತಾ ಇದ್ದೇವೆ. ನಿನ್ನೆ ಕೂಡ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ DK ಶಿವಕುಮಾರ್ ಅವರು ಸಭೆಯನ್ನು ಕೂಡ ಮಾಡಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಒದಗಿಸಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಸಭೆಯಲ್ಲಿ ಮಾಡಿದರೂ ಕೂಡ ಇನ್ನೂ ಅದಕ್ಕೆ ಬೇಕಾಗಿರುವಂತಹ ಯಾವುದೇ ಪೂರ್ವ ತಯಾರಿಗಳನ್ನು ಯಾವಾಗ ಮಾಡ್ಕೊಳ್ತಾರೆ? ಆಲ್ರೆಡಿ ಮಳೆ ಆರಂಭ ಆಗ್ತಾ ಇದೆ. ಈಗ ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದ್ರೆ ಆಲ್ರೆಡಿ ಎಲ್ಲಾ ಸಿದ್ಧತೆಗಳು ಆಗಬೇಕಾಗಿತ್ತು. ಆಲ್ರೆಡಿ ನಾವು ಕೆಲವು ಕಡೆ ನೋಡಿದ್ರೆ ಸಾಕಷ್ಟು ಸಮಸ್ಯೆಗಳು ಆಗಿದೆ. ಮೊನ್ನೆ ಅಂಡರ್ ಪಾಸ್ ನಲ್ಲಿ ಆದಂತಹ ಒಂದು ಜೀವವೇ ಅಲ್ಲಿ ಬಲಿ ಪಡೆದಿರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಇಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಎಲ್ಲಿವರೆಗೂ ಇವರು ಕಾಯ್ತಾರೆ? ಇನ್ನು ಎಷ್ಟು ಜೀವ ಹೋಗ್ಬೇಕು ಅಂತ ಹೇಳಿ ಕಾಯ್ತಾರೆ?
ನವಿತಾ, ಬಿಬಿಎಂಪಿ ಅಧಿಕಾರಿಗಳ ಕಾರ್ಯವೈಖರಿ ಏನಿದೆ ಇದಕ್ಕೆ ಒಂದು ತಾಜಾ ಉದಾಹರಣೆ ಏನು ಅಂತಂದ್ರೆ 2022 ಅಂದ್ರೆ ಕಳೆದ ವರ್ಷ ಮಳೆ ಬಂದು ಯಾವ ರೀತಿಯಾಗಿರುವಂತ ಅವಾಂತರ ಆ ದುರಂತಗಳು ಬೆಂಗಳೂರಿನಲ್ಲಿ ಸಂಭವಿಸುತ್ತೆ ಅನ್ನೋದನ್ನ ಇಡೀ ಜಗತ್ತೇ ನೋಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಆಗಿ ಮಳೆಯಿಂದ ಆಗಿರುವಂತ ಅವಾಂತರಗಳಿಗೆ ಬೆಂಗಳೂರಿನ ಮಾನ ಹರಾಜಾಗಿತ್ತು. ಹಾಗಿದ್ರೂ ಕೂಡ ರಾಜಕಾಲುವೆ ಒತ್ತುವರಿಯನ್ನ ಪ್ರಾಪರ್ ಆಗಿ ಸಮರ್ಪಕವಾಗಿ ಇದುವರೆಗೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಮಾಡಿಲ್ಲ. ಈಗ ಅಂಡರ್ ಪಾಸ್ ನಲ್ಲಿ ಮೊನ್ನೆ ಕಳೆದ ಶನಿವಾರ ಏನು ಒಂದು 21 ವರ್ಷದ ಭಾನುರೇಖಾ ಅನ್ನುವಂತ ಒಂದು ಹುಡುಗಿ ಸಿಲುಕಿ ಸಾವನ್ನಪ್ಪಿದ್ಲು. ಹಾಗಿದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಅಂಡರ್ ಪಾಸ್ ಗೆ ಒಂದಿಷ್ಟು ಏನು ಕ್ರಮಗಳನ್ನ ತೆಗೆದುಕೊಳ್ತೀನಿ ಅಂತ ಭರವಸೆ ಕೊಟ್ಟಿತ್ತು, ಅದನ್ನು ಕೂಡ ಇದುವರೆಗೂ ಮಾಡಿಲ್ಲ. ಕಳೆದ ವರ್ಷ ರಾಜಕಾಲುವೆ ಒತ್ತುವರಿ ಏನು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿತ್ತು, ಈ ಕ್ಷಣದವರೆಗೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಅದನ್ನ ಸಂಪೂರ್ಣ ಮಾಡಿಲ್ಲ. ಇನ್ನೂ 2 ದಿನಗಳ ಕಾಲ ಇದೇ ರೀತಿಯಾಗಿರುವಂತಹ ಮಳೆ ಬೀಳುತ್ತೆ ಅನ್ನುವಂತ ಒಂದು ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿದೆ. 2 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಕೂಡ ಬೆಂಗಳೂರಿಗೆ ಇರುವಂತದ್ದು. ಈಗಿದ್ರೂ ಕೂಡ ಮಳೆಗೆ ಯಾವ ರೀತಿಯಾಗಿರುವಂತ ಮುನ್ನೆಚ್ಚರಿಕೆ ಮತ್ತೆ ಸಿದ್ಧತೆಗಳನ್ನ ಪೂರ್ವ ತಯಾರಿಗಳನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ಕೋಬೇಕಿತ್ತು, ಅದು ಯಾವುದನ್ನು ಕೂಡ ಮಾಡದೆ ಮಳೆ ಬಂದು ಅವಾಂತರ ನೀರು ಲಾಗಿನ್ ಆದ್ಮೇಲೆ ಒಂದಿಷ್ಟು ಸಿಬ್ಬಂದಿಗಳನ್ನ ಕಳಿಸಿ ಡ್ರೈನೇಜ್ಗೆ ನೀರನ್ನ ಕಳಿಸುವಂತ ಅಥವಾ ತೆರವು ಮಾಡುವಂತ ಒಂದು ನಾಟಕೀಯವಾಗಿರುವಂತಹ ಒಂದು ಆಟಿಟ್ಯೂಡ್ ಅನ್ನ ತೋರಿಸ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಮಧ್ಯಾಹ್ನ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರಿನ ಅನೇಕ ರಸ್ತೆಗಳು ಕೆರೆಗಳಂತಾಗಿದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಜನಜೀವನ ಅಸ್ತವ್ಯಸ್ತ ಆಗಿದೆ. ಕೆಲವು ಅಂಡರ್ ಪಾಸ್ಗಳಂತೂ ನೀರಿನಿಂದ ತುಂಬಿ ಹೋಗಿತ್ತು. ವಾಹನ ಸವಾರರು ಆ ನೀರಿನಲ್ಲೇ ಒಂದು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಶಿವಾನಂದ ಸರ್ಕಲ್ನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಅವಾಂತರಗಳಾಗಿದೆ, ಏನು ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ರಂಜನ್ ಶಿಡ್ಲಾಲ್ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಒಂದು ಮಳೆ ಬಂದ ಸಾಕು, ಇಡೀ ಬೆಂಗಳೂರೇ ಮುಳುಗೋಗುತ್ತೆ ಅನ್ನೋದಕ್ಕೆ ಮತ್ತೊಂದು ಮಳೆ ಸಾಕ್ಷಿ ಆಗ್ತಾ ಇದೆ. ನಾನು ಈಗ ಸದ್ಯಕ್ಕೆ ಇರುವಂತದ್ದು ಶಿವಾನಂದ ಸರ್ಕಲ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ತಿರ್ಬೋದು, ಇದು ಶಿವಾನಂದ ಸರ್ಕಲ್ ಬಳಿ ಇರುವಂತಹ ಅಂಡರ್ ಪಾಸ್ ಇದಾಗಿರುತ್ತೆ. ಈಗಾಗಲೇ ಈ ಒಂದು ಅಂಡರ್ ಪಾಸ್ ನಲ್ಲಿ ಈಗ ನೀರು ತುಂಬಿರುವಂತದ್ದು. ಕಳೆದ ಬಾರಿ KR ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಒಬ್ಳು ಯುವತಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಅದಾದ ಬಳಿಕ ಪಾಲಿಕೆ ಅಧಿಕಾರಿಗಳು KR ಸರ್ಕಲ್ ನ ಅಂಡರ್ ಪಾಸ್ ಅನ್ನು ದುರಸ್ತಿಗೊಳಿಸುವಂತಹ ಕಾಮಗಾರಿಯನ್ನು ಆರಂಭ ಮಾಡಿದ್ದಾರೆ. ಆದ್ರೆ ಶಿವಾನಂದ ಸರ್ಕಲ್ ಬಳಿ ಇರುವಂತಹ ಅಂಡರ್ ಪಾಸ್ ನ ಸ್ಥಿತಿ ಇದಾಗಿರುತ್ತೆ. ಯಾರಾದ್ರೂ ಆಯತಪ್ಪಿ ಅಂದ್ರೆ ಅಪ್ಪಿತಪ್ಪಿ ಈ ಒಂದು ಅಂಡರ್ ಪಾಸ್ ನೊಳಗೆ ಪಾಸ್ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗುವಂತಹ ಚಾನ್ಸಸ್ ಇರುತ್ತೆ. ಜೊತೆಗೆ ಇಲ್ಲಿ ಅನತಿ ದೂರದಲ್ಲಿ CM ಸಿದ್ದರಾಮಯ್ಯ ಅವರ ನಿವಾಸ ಇರುವಂತಹದ್ದು. ದೃಶ್ಯದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಲ್ಲಿ ಈ ಒಂದು ಪ್ರವಾಹದ ಸ್ಥಿತಿ ಈ ಒಂದು ಶಿವಾನಂದ ಸರ್ಕಲ್ ನ ಅಂಡರ್ ಪಾಸ್ ಅಲ್ಲಿ ನಿರ್ಮಾಣವಾಗಿದೆ ಅಂತೇಳಿ. ಇದು ಕುಮಾರಕೃಪ ರಸ್ತೆ ಆಗಿರುತ್ತೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತೀವ್ರತೆ ಇದೆ ಅನ್ನೋದು. ಈಗಾಗಲೇ ಒಬ್ಬ ಕಾರು ಚಾಲಕ ಹಾಗೂ ಒಬ್ಬ ಮಹಿಳೆ ಒಂದು ಸ್ಕೂಟಿಯ ಮೂಲಕ ಈ ಒಂದು ಅಂಡರ್ ಪಾಸ್ ಅನ್ನ ಪಾಸ್ ಮಾಡೋಕೆ ಟ್ರೈ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ ನಲ್ಲಿ ಇರುವಂತಹ ನೀರಿಗೆ ಸಿಲುಕಿ ಹಾಕಿಕೊಂಡಿರುವಂತಹ ಘಟನೆ ಕೂಡ ಇಲ್ಲಿ ನಡೆದಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಇಲ್ಲಿರುವಂತಹ ವಾಹನಗಳನ್ನ ಬದಲಿ ಮಾರ್ಗಕ್ಕೆ ಬದಲಾಯಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ಕಿಲೋಮೀಟರ್ ಗಟ್ಟಲೆ ಈಗಾಗಲೇ ವಾಹನಗಳು ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕಿಕೊಂಡಿರುವಂತದ್ದು. ಏನು ಪ್ರತಿ ಬಾರಿ ಕೂಡ ಬೆಂಗಳೂರಿನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಪ್ರತಿ ಬಾರಿ ಕೂಡ ನಿರ್ಲಕ್ಷ್ಯತನವನ್ನು ವಹಿಸುತ್ತಿದ್ದಾರೆ ಅನ್ನೋದಕ್ಕೆ ಈ ಒಂದು ಅಂಡರ್ ಪಾಸ್ ಸಾಕ್ಷಿ ಆಗ್ತಾ ಹೋಗುತ್ತೆ. ದೃಶ್ಯದಲ್ಲಿ ನೋಡ್ತಿರ್ಬೋದು ಇನ್ನಷ್ಟು ಮಳೆ ಏನಾದ್ರೂ ಜಾಸ್ತಿ ಆದ್ರೆ ಕಂಪ್ಲೀಟ್ ಆಗಿ ಅಂಡರ್ ಪಾಸ್ ಮುಳುಗಡೆ ಆಗುವಂತ ಚಾನ್ಸಸ್ ಇರುವಂತದ್ದು. ಏನು KR ಸರ್ಕಲ್ ನಲ್ಲಿ ಆಗಿತ್ತಲ್ಲ ಅದೇ ರೀತಿಯಾದಂತಹ ಚಿತ್ರಣ ಇಲ್ಲಿ ಕೂಡ ಆಗೋಕೆ ರೆಡಿ ಆಗಿರುವಂತದ್ದು. ಯಮರಾಯ ನೀರಿನ ರೂಪದಲ್ಲಿ ಪ್ರವಾಹದ ರೂಪದಲ್ಲಿ ಜೀವವನ್ನ ಬಲಿ ಪಡೆದುಕೊಳ್ಳಕ್ಕೆ ಕಾಯುತ್ತಿರುವಂತದ್ದು. ದೃಶ್ಯದಲ್ಲಿ ನೋಡ್ತಿರ್ಬೋದು ಪೊಲೀಸರು ಈಗಾಗಲೇ ಎಲ್ಲಾ ರೀತಿಯಲ್ಲಿ ವಾಹನಗಳನ್ನ ಚಲಾಯಿಸುವಂತ ನಿಟ್ಟಿನಲ್ಲಿ ಇದ್ ಮಾಡ್ತಿದೆ. ಸಾಕಷ್ಟು ನೀರು ಫೋರ್ಸ್ ಇದೆ, ನನ್ನನ್ನೇ ಎಳ್ಕೊಂಡು ಹೋಗ್ತಿದೆ. ಇದು ಒಂದು KR ಪಾಸ್ ಅಂಡರ್ KR ಏನು KR ಸರ್ಕಲ್ ನಲ್ಲಿ ಅಂಡರ್ ಪಾಸ್ ನಲ್ಲಿ ಯುವತಿ ಸಾವನ್ನಪ್ಪಿರ್ತಾರೆ. ಅದಾದ ಬಳಿಕ ಶಿವಾನಂದ ಸರ್ಕಲ್ ನ ಅಂಡರ್ ಪಾಸ್ ನ ದೃಶ್ಯ ಇದಾಗಿರುತ್ತೆ. ದೃಶ್ಯದಲ್ಲಿ ನೋಡ್ತಿರ್ಬೋದು ಎಷ್ಟರ ಮಟ್ಟಿಗೆ ತೀವ್ರತೆ ಇದೆ ಅನ್ನೋದನ್ನ. ಇಲ್ಲಿ ಆಲ್ಮೋಸ್ಟ್ ಈಗ 3-4 ನೀರು ಮೇಲಕ್ಕೆ ಬಂದಿದೆ. ಒಂದು ವೇಳೆ ಇದೇ ರೀತಿಯಾದಂತಹ ಮಳೆ ಕಂಟಿನ್ಯೂ ಆದ್ರೆ ಮತ್ತಷ್ಟು ನೀರು ಹೆಚ್ಚುವಂತ ಸಾಧ್ಯತೆ ಇದೆ. ಈ ಒಂದು ಅಂಡರ್ ಪಾಸ್ ನಲ್ಲಿ ವರ್ಷಗಳಿಂದ ಒಬ್ಬ ಯುವಕ ಕೊಚ್ಚಿಕೊಂಡು ಹೋಗಿದ್ದ, ಇಲ್ಲಿ ಕೂಡ ಈ ಒಂದು ಅಂಡರ್ ಪಾಸ್ ನಲ್ಲಿ ಸಾವಾಗಿತ್ತು. ಅದಾದ ಬಳಿಕ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯವನ್ನ ಮತ್ತೆ ಮತ್ತೆ ಪ್ರದರ್ಶನ ಮಾಡ್ತಿದ್ದಾರೆ. ಮತ್ತೊಂದು ಸಾವಾಗೋಕಿಂತ ಮುಂಚೆ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಅಂಡರ್ ಪಾಸ್ ಅನ್ನ ದುರಸ್ತಿ ಕಾಮಗಾರಿಯನ್ನು ಮಾಡಬೇಕು. ನೋಡ್ತಿರ್ಬೋದು ಆ ಭಾಗದಲ್ಲಿ ನೋಡ್ತಿರ್ಬೋದು ಮಹಿಳೆಯರು ಎಲ್ಲರೂ ಕೂಡ ಮಹಿಳೆಯರು ಸೈಕಲ್ ಅನ್ನು ಇಟ್ಕೊಂಡು ಬೈಕ್ ಅನ್ನು ಇಟ್ಕೊಂಡು ನಿಂತ್ಕೊಂಡಿರುವಂತದ್ದು. ರಸ್ತೆಯನ್ನ ಪಾಸ್ ಮಾಡೋಕೆ ಅಂದ್ರೆ ಆ ಕಡೆಯಿಂದ ಈ ಭಾಗಕ್ಕೆ ಬರೋಕೆ ಸಾಕಷ್ಟು ಹರಸಾಹಸವನ್ನ ಪಡ್ತಿದ್ದಾರೆ. ಕೆಲವೊಂದಿಷ್ಟು ಜನ ಹೋಗ್ಬೇಕು ಅನ್ನುವಂತ ತಾಕದಲ್ಲಿ ಅಂದ್ರೆ ಅಂಡರ್ ಪಾಸ್ ಅನ್ನ ಪಾಸ್ ಮಾಡಬೇಕು ಅನ್ನುವಂತ ತಾಕದಲ್ಲಿ ದಾಟೋಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಮತ್ತೊಂದು ಅವಘಡ ಆಗುತ್ತೆ. ಇದು ನ್ಯೂಸ್ 18 ನಗೆ ಸಿಕ್ತಿರುವಂತಹ ದೃಶ್ಯಗಳು. ನೋಡ್ತಿರ್ಬೋದು ಮಹಿಳೆಯರು ಆ ಬದಿ ಅಂದ್ರೆ ಏನು ರೆಡ್ಡಿ ಪೆಟ್ರೋಲ್ ಬಂಕ್ ಇದೆ, ಆ ರೆಡ್ಡಿ ಪೆಟ್ರೋಲ್ ಬಂಕ್ ನಿಂದ
ರೇಸ್ ಕೋರ್ಸ್ ರಸ್ತೆಯ ಕಡೆಗೆ ಪ್ರಯಾಣವನ್ನು ಬೆಳೆಸೋದಕ್ಕೆ ಈಗ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಲ್ಲಿ ಸಾಕಷ್ಟು ನೀರು ಬರ್ತಿರುವಂತದ್ದು, ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಕೂಡ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲರೆ ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆ ಬಂದ್ರೆ ಸಾಕು ಪ್ರವಾಹದ ಸ್ಥಿತಿ ನಿರ್ಮಾಣ ಆಗುತ್ತೆ. ಬಿಬಿಎಂಪಿ ಅಧಿಕಾರ ಕೇಳಿದ್ರೆ ಅಂಡರ್ ಪಾಸ್ ನಲ್ಲಿ ಸರಿಯಾದಂತ ನೀರು ಹೋಗಕ್ಕೆ ಜಾಗ ಇಲ್ಲ, ಸರಿಯಾದ ಸ್ಟ್ರಕ್ಚರ್ ಇಲ್ಲ ಅನ್ನೋ ವಾದವನ್ನ ಮಾಡ್ತಾರೆ. ಆದ್ರೆ ಈ ರೀತಿಯಾದಂತಹ ಸಮಸ್ಯೆಯಾಗಿ ದುರ್ಘಟನೆ ಸಂಭವಿಸಿದ್ರೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ ಕೂಡ ಮಾಡಬೇಕಾಗುತ್ತೆ. ಬಿಬಿಎಂಪಿ ಅಧಿಕಾರಿಗಳಿಗೆ ನೂತನ ಸರ್ಕಾರದ ಡಿಸಿಎಂ ಹಾಗೂ ಸಿಎಂ ಈಗಾಗಲೇ ವಾರ್ ಮಾಡಿದ್ದಾರೆ. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಈ ಒಂದು ಅಂಡರ್ ಪಾಸ್ ನಲ್ಲಿ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ಮುತುವರ್ಜಿನ ವಹಿಸ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಂಜೇಶ್ ಲಾಲ್, ನ್ಯೂಸ್ 18, ಬೆಂಗಳೂರು. ಹತ್ತು ಕೆಜಿ ಪಡಿತರ ಅಕ್ಕಿ ಕೊಡುವ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಾವು ಈಗಾಗಲೇ ಅನ್ನಭಾಗ್ಯ ಯೋಜನೆಯನ್ನು ಘೋಷಣೆ ಮಾಡಿದ್ದೇವೆ. ಯಾವ ದಿನಾಂಕದಿಂದ ಇದನ್ನ ಜಾರಿ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಸಿಎಂ ಹೇಳ್ತಾರೆ ಅಂತ ಹೇಳಿ ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹತ್ತು ಕೆಜಿ ಅಕ್ಕಿ ಕೊಡೋದು ಖಚಿತ ಅಂತ ಹೇಳಿದ್ದಾರೆ ಸಚಿವರಾಗಿರುವ ಕೆಎಚ್ ಮುನಿಯಪ್ಪ ಅವರು. ಮೊದಲು ಕೇಂದ್ರ ಸರ್ಕಾರದ ಬಳಿ ಅಕ್ಕಿಯನ್ನ ಕೇಳ್ತೇವೆ ಅನ್ನುವ ವಿಚಾರವನ್ನ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಒಂದು ವೇಳೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡದೆ ಹೋದ್ರೆ ಟೆಂಡರ್ಗೆ ನಾವು ಆಹ್ವಾನವನ್ನ ನೀಡಬೇಕಾಗತ್ತೆ. ಹತ್ತು ಕೆಜಿ ಅಕ್ಕಿ ಕೊಡೋದು ಖಚಿತ ಅಂತ ಹೇಳಿದ್ದಾರೆ ಕೆಎಚ್ ಮುನಿಯಪ್ಪ. ನಾವು ಮಾತು ಕೊಟ್ಟಿದ್ದೀವಿ, ಅಕ್ಕಿ ಕೊಡೋ ಏರ್ಪಾಟುಗಳಿಗೆಲ್ಲ ತಯಾರಿ ಆಗಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಒಂದು ಸಭೆಯನ್ನು ಕರೆದಿದ್ದಾರೆ, ಆ ಸಭೆಯಲ್ಲಿ ನಾವು ಫೈನಲ್ ಮಾಡ್ತಾ ಇದ್ದೀವಿ. ಅಕ್ಕಿ ಅಂತೂ 10 ಕೆಜಿ ಕೊಡೋದು ಖಚಿತ. ಕೊಡುವಂಥ ಡೇಟು ಸಮಯವನ್ನು ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ನಿಗದಿ ಮಾಡ್ತೀವಿ ಸೇರಿ. ಇದಕ್ಕೆ ಖರ್ಚೆಷ್ಟು ಬರ್ತದೆ, ಇದಕ್ಕೆ ಯಾವ ರೀತಿ ಸರಬರಾಜು ಮಾಡಬೇಕು, ಎಲ್ಲಿಂದ ತರಬೇಕು, ಹೇಗೆ ಮಾಡಬೇಕು, ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡ್ತದ ಇಲ್ಲ ಟೆಂಡರ್ ಮುಖಾಂತರ ತರಬೇಕನ್ನೋ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೀನಿ. ನಾವು ಮೊಟ್ಟ ಮೊದಲನಾಗಿ ಕೇಂದ್ರ ಸರ್ಕಾರವನ್ನು ಕೇಳ್ತೇವೆ. ನಾವು ಮಾತು ಕೊಟ್ಟಿದ್ದೀವಿ, ಅಕ್ಕಿ ಕೊಡೋ ಏರ್ಪಾಟುಗಳಿಗೆಲ್ಲ ತಯಾರಿಯಾಗಿ. ಗೃಹಲಕ್ಷ್ಮಿ ಯೋಜನೆ ಅತ್ತೆಗೆ ಅಂತ ಹೇಳಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ನಮ್ಮ ಸಂಪ್ರದಾಯದಲ್ಲಿ ಮನೆ ಒಡತಿ ಅಂದ್ರೆ ಯಾರು, ಅತ್ತೆ ಬರ್ತಾರೆ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಅತ್ತೆಗೆ ಕೊಡ್ತೇವೆ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಒಂದು ಸ್ಪಷ್ಟತೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಯಾರಿಗೆ ಅಕ್ಕಿ ಕೊಡ್ತಾರೆ, ಯಾರನ್ನ ಮನೆಯೊಡತಿ ಅಂತ ಗುರುತಿಸ್ತಾರೆ, ಅತ್ತೆಯನ್ನ ಹೇಳ್ತಾರಾ, ಸೊಸೆಯನ್ನ ಹೇಳ್ತಾರಾ, ಅಮ್ಮನನ್ನ ಹೇಳ್ತಾರಾ, ಯಾರಿಗೆ ಈಗ ಮನೆಯೊಡತಿ ಅಂತ ಗುರುತಿಸ್ತಾರೆ ಅನ್ನುವಂತಹ ಕನ್ಫ್ಯೂಷನ್ಗೆ ಒಂದಷ್ಟು ಕ್ಲಾರಿಟಿಯನ್ನ ಕೊಡುವಂತಹ ಪ್ರಯತ್ನ ಇದು. ಅತ್ತೆ ಪ್ರೀತಿಯಿಂದ ಬೇಕಾದ್ರೆ ಸೊಸೆಗೆ ಕೊಡ್ಲಿ ಅಂತ ಹೇಳಿದ್ದಾರೆ ಹೆಬ್ಬಾಳ್ಕರ್. ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತಿಗೆ ಧ್ವನಿ ಗೂಡಿಸಿದ್ದಾರೆ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು. ಅತ್ತೆಗೆ ಯೋಜನೆ ಅನ್ವಯ ಆಗಲಿದೆ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಇನ್ನು ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಭರವಸೆಯನ್ನ ಕೊಟ್ಟಿದ್ದೇವೆ. ಆ ಎಲ್ಲರಿಗೆ ಮಹಿಳೆಯರಿಗೂ ಕೂಡ ಉಚಿತ ಪ್ರಯಾಣ ಇರುತ್ತೆ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಅಂತ ಹೇಳಿ ಸಾರಿಗೆ ಇಲಾಖೆ ಅಧಿಕಾರಿಗಳ ಸಭೆಯ ಬಳಿಕ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾರಿಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ನಾವು ಭರವಸೆ ಕೊಟ್ಟ ರೀತಿಯಲ್ಲಿ ನಡ್ಕೊಳ್ತೇವೆ, ಮಹಿಳೆಯರಿಗೆ ಫ್ರೀ ಅಂತ ಆಲ್ರೆಡಿ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ನಾಳೆ ಸಚಿವರ ಸಭೆ ಇದೆ, ಸೊ 1ನೇ ತಾರೀಕು ಸಭೆ ಬಳಿಕ ಘೋಷಣೆಯನ್ನ ಮಾಡಲಾಗುತ್ತೆ. ಮುಖ್ಯಮಂತ್ರಿಗಳೇ ಗ್ಯಾರಂಟಿಗಳ ಬಗ್ಗೆ ಘೋಷಣೆಯನ್ನ ಮಾಡ್ತಾರೆ ಅಂತ ಹೇಳಿ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಫ್ರೀ ಅಲ್ವಾ, ಎಲ್ಲ ಮಹಿಳೆಯರಿಗೂ ಉಚಿತ ಅಂತ ನಮ್ಮ ಪಕ್ಷದ ಘೋಷಣೆ ನಾವು ಮಾಡಿದ್ದೀವಿ ಅಲ್ವಾ. ಇದಕ್ಕೆ ಎಷ್ಟು ಖರ್ಚು ವೆಚ್ಚ ಎಷ್ಟಾಗುತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಒಂದು ನಿಮಿಷ, ಎಷ್ಟು ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನ ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಅಷ್ಟು ಕೆಲಸ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮ್ಮ MD ಹತ್ರ ಎಲ್ಲ ಡೀಟೇಲ್ ಆಗಿ ಎಲ್ಲ ತಗೊಂಡು ಮಾಡಿ ಕೊಡ್ತಾ ಇದ್ದಾರೆ. ರಿಪೋರ್ಟ್ ಬಹಿರಂಗ ಮಾಡಕ್ ಆಗೋದಿಲ್ಲ ನಿಮ್ಗೆ. ಮಹಿಳೆಯರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮಹಿಳೆಯರಿಗೆ ಎಲ್ಲರಿಗೂ ಫ್ರೀ. ಈಗ ನಾಳೆ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಅಲ್ವಾ. ಗುರುವಾರ ಕ್ಯಾಬಿನೆಟ್ ಇದೆ, ಗುರುವಾರ ಕ್ಯಾಬಿನೆಟ್ ಅಲ್ಲಿ ಏನ್ ತೀರ್ಮಾನ ತಗೊಳ್ತಾರೋ ಅದ್ರ ಪ್ರಕಾರ ಆಗುತ್ತೆ. ಮುಖ್ಯಮಂತ್ರಿಗಳು ನಮ್ಗೆ ಎಷ್ಟು ಮಾಹಿತಿ ಕೇಳಿದ್ದಾರೆ ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅಷ್ಟು ಮಾಹಿತಿನ ನಾನು ನಾಳೆನೂ ಇರ್ತೀನಿ, ನಾನು ಇರ್ತೀನಿ, ಅವರು ಕೊಡ್ತೀವಿ. ಉಳಿದಿದ್ದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇರುತ್ತೆ ತೀರ್ಮಾನ. ಒಟ್ಟಿನಲ್ಲಿ ಟೋಟಲ್ ಆಗಿ ಎಲ್ಲ ಮಹಿಳೆಯರಿಗೂ ಫ್ರೀ ಅಂತ ನಾವು ಹೇಳಿದೀವಿ, ಅದು ಆಗುತ್ತೆ ಅಲ್ವಾ. ಎಲ್ಲ ಮಹಿಳೆಯರಿಗೂ
ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, 5 ಗ್ಯಾರಂಟಿಗಳ ಘೋಷಣೆಯ ಬಗ್ಗೆ ಜಾರಿ ಯಾವಾಗ ಅನ್ನೋದು ಜನರ ಪ್ರಶ್ನೆ ಸಾಮಾನ್ಯವಾಗಿ ಇದ್ದೇ ಇದೆ. ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳನ್ನು ಮಾಡ್ತಾ ಇದೆ, ಸಭೆಗಳ ಮೇಲೆ ಸಭೆಗಳನ್ನು ನಡೆಸ್ತಾ ಇದೆ. ಒಂದು ರೀತಿಯ ಸ್ಪಷ್ಟತೆ ಈಗ ಸರ್ಕಾರಕ್ಕೆ ಸಚಿವರುಗಳಿಗೆ ಸಿಗ್ತಾ ಇದೆಯಾ ಹೇಗೆ? ಏಕೆಂದರೆ ಇವತ್ತಿನ ಸಭೆಯಲ್ಲೂ ಕೂಡ ಒಂದಷ್ಟು ಬೇರೆ ಬೇರೆ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟತೆಯನ್ನು ಕೊಡುವಂತಹ ಪ್ರಯತ್ನಗಳು ಸಚಿವರುಗಳಿಂದ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ನವಿತಾ ಜೈನ್, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎರಡು ಹಂತದ ಸಭೆಯನ್ನು ನಡೆಸಿರುವಂಥದ್ದು, ಅಲ್ಲದೆ ಇಲಾಖಾ ಸಚಿವರುಗಳು ಕೂಡ ಸಭೆ ನಡೆಸಿ ವರದಿ ಕೊಡುವಂತೆ ತಿಳಿಸಿರುವಂಥದ್ದು. ಇದೇ ಕಾರಣಕ್ಕಾಗಿ ಇವತ್ತು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಆಹಾರ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಅವರು ಸಭೆ ಸಂದರ್ಭದಲ್ಲಿ ಈಗಾಗಲೇ 7 ಕೆಜಿ ಅಕ್ಕಿಯನ್ನು ಕೊಡ್ತಿರುವಂಥದ್ದು, ಹೆಚ್ಚುವರೆಗೆ ಈಗಾಗಲೇ ಮತ್ತೆ 3 ಕೆಜಿ ಅಕ್ಕಿಯನ್ನು ತೆಗೆದುಕೊಳ್ಬೇಕಾಗಿದೆ. ಈಗಾಗಲೇ ಅಕ್ಕಿ 36 ರೂಪಾಯಿ ಕೆಜಿ 1 ಕೆಜಿ ಅಕ್ಕಿಗೆ ಕೊಡ್ತಿರುವಂಥದ್ದು, ಹಾಗಾಗಿ ಹೆಚ್ಚುವರಿಯಾಗಿ ಇನ್ನು 3 ಕೆಜಿ ಅಕ್ಕಿಗೆ ಮತ್ತೆ ಅದರ 100 ರಿಂದ 106 ರೂಪಾಯಿ ಅಕ್ಕಿಯನ್ನು ಕೊಡಬೇಕಾಗಿದೆ. ಒಟ್ಟಾರೆ ಈಗಾಗಲೇ 1,34,00,000 ಬಿಪಿಎಲ್ ಪಡಿತರದಾರರು ಇರತಕ್ಕಂಥದ್ದು, ಅವರಿಗೆ ಈಗಾಗಲೇ ಒಟ್ಟಾರೆ 3 ಕೆಜಿ ಅಂತ ಹೇಳಿದ್ರೆ ಅಲ್ಲಿಗೆ 3 ಕೋಟಿಗೂ ಹೆಚ್ಚು ಕೆಜಿಯಷ್ಟು ಅಕ್ಕಿಗಳನ್ನು ಕೊಡಬೇಕಾಗಿರುವಂಥ, ಹಾಗಾಗಿ ಸರ್ಕಾರಕ್ಕೆ ಈಗ ದೊಡ್ಡ ತಲೆನೋವಾಗಿರುವಂಥದ್ದು. ಈ ಕಾರಣಕ್ಕಾಗಿ ಇದೀಗಾಗಲೇ 8,914 ಕೋಟಿ ರೂಪಾಯಿ ಒಟ್ಟಾರೆ ಲೆಕ್ಕಾಚಾರ ಹಾಕಿರುವಂಥ ಬಜೆಟ್ಟು. ಆದರೆ ಅಕ್ಕಿ ಜಾರಿಗೆ ಸಂಬಂಧಪಟ್ಟಂತೆ ನಾಳೆ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಭೆಯನ್ನು ನಡೆಸುತ್ತಿರುವಂಥದ್ದು. ಜೂನ್ 1 ತಾರೀಕು ಪ್ರಮುಖವಾದ 2 ಯೋಜನೆಗಳನ್ನ ಅಧಿಕೃತವಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಸರ್ಕಾರ ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನು ಮಾಡುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಅಕ್ಕಿಯನ್ನು ಪಡಿತರ ಅಕ್ಕಿಯನ್ನು 7 ಕೆಜಿಯಿಂದ 10 ಕೆಜಿ ಕೊಡುವಂಥದ್ದು ಏನು ಜನವರಿ 1 ತಾರೀಕು ಜಾರಿಗೆ ಸಂಬಂಧಪಟ್ಟಂತೆ ಘೋಷಣೆಯನ್ನು ಮಾಡಲಿದ್ದಾರೆ. ನಂತರ ಉಚಿತ ಬಸ್ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮತ್ತೆ ಜನವರಿ 1 ತಾರೀಕು ಘೋಷಣೆ ಮಾಡಲಿದ್ದಾರೆ. ಉಳಿದಂತ 4 ಯೋಜನೆಗಳ ಸಂಬಂಧಪಟ್ಟಂತೆ ಅನುಷ್ಠಾನ ತರಲಿಕ್ಕೆ ಹಣಕಾಸು ಇಲಾಖೆಯೊಂದಿಗೆ ಚರ್ಚೆಯನ್ನು ನಡೆಸಿ ನಂತರ ಆಗಸ್ಟ್ 15ರಂದು ಅಧಿಕೃತವಾಗಿ ಜಾರಿಗೆ ತರಲಿಕ್ಕೆ ಈಗಾಗಲೇ ಚರ್ಚೆ ನಡೆದಿರುವಂಥದ್ದು. ಈಗಾಗಲೇ ಅಧಿಕಾರಿ ವಲಯದಲ್ಲಿ ಕೂಡ ಹೆಚ್ಚುವರಿ ಒಟ್ಟಾರೆ 56,000 ಕೋಟಿಗೂ ಹೆಚ್ಚು ಹಣ ಬೇಕಾಗಿರುವಂಥದ್ದು, ಹಾಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಅತಿದೊಡ್ಡ ನಷ್ಟ ಅಂತಲೇ ಹೇಳಲಾಗ್ತದೆ. ಹಾಗಾಗಿ ಬೊಕ್ಕಸದ ನಷ್ಟವನ್ನು ಸರಿದೂಗಿಸಬೇಕಾಗಿದೆ, ಜೊತೆಗೆ ಹೆಚ್ಚುವರಿ ಆದಾಯವನ್ನು ತರಬೇಕಾಗಿದೆ. ಹಾಗಾಗಿ ಜುಲೈನಲ್ಲಿರತಕ್ಕಂಥ ಬಜೆಟ್ನಲ್ಲಿ ಹೆಚ್ಚುವರಿ ಟ್ಯಾಕ್ಸ್ ಹಾಕುವ ಸಂಬಂಧಪಟ್ಟು ಕೂಡ ಚರ್ಚೆ ಆಗ್ತಿರುವಂಥದ್ದು. ಸದ್ಯಕ್ಕೆ ಇದೀಗ ಜೂನ್ 1ನೇ ತಾರೀಕು ಉಚಿತ ಸಾರಿಗೆ ವ್ಯವಸ್ಥೆ ಅಂದರೆ ಮಹಿಳೆಯರಿಗೆ ಕೆಂಪು ಬಸ್ಗಳಲ್ಲಿ ಉಚಿತ ಸಾರಿಗೆ ವ್ಯವಸ್ಥೆ, ಜೊತೆಗೆ ಪ್ರಮುಖವಾಗಿ 10 ಕೆಜಿ ಅಕ್ಕಿಯನ್ನು ಘೋಷಣೆಯನ್ನು ಮಾಡಲಿದ್ದಾರೆ. ಇನ್ನು ಉಳಿದಂಥ 3 ಗ್ಯಾರಂಟಿಯನ್ನು ಆರ್ಥಿಕ ಇಲಾಖೆ ಜೊತೆಗೆ ಚರ್ಚೆ ಮಾಡಿ ತಡವಾಗಿ ಮಾಡಲಿಕ್ಕೆ ಎಲ್ಲ ರೀತಿಯ ಚರ್ಚೆ ಆಗ್ತಿರುವಂಥದ್ದು. ಹಾಗಾಗಿ ಈ ಸಂಬಂಧಪಟ್ಟಂತೆ ಒಂದಷ್ಟು ಮಾನದಂಡಗಳು ಕೂಡ ಸಿದ್ಧತೆ ಆಗ್ತಿರುವಂಥದ್ದು. ರವಿತಾ, ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಖಾಸಗಿ ಬಸ್ಗಳಲ್ಲೂ ಮಹಿಳೆಯರಿಗೆ ಉಚಿತ ಪ್ರಯಾಣದ ಸೌಲಭ್ಯವನ್ನ ಕೊಡಿ. ಕರಾವಳಿ ಮಲೆನಾಡು ಭಾಗದ ಜನರಿಗೆ ಅನುಕೂಲ ಆಗೋದಕ್ಕೆ ಇದು ಸಹಕಾರಿಯಾಗುತ್ತೆ ಅಂತ ಹೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮಾಜಿ ಸಚಿವರಾಗಿರುವ ಸುನೀಲ್ ಕುಮಾರ್ ಅವರು. ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯ ಬಹುತೇಕ ಭಾಗಗಳಿಗೆ ಸಾರಿಗೆ ಸಂಪರ್ಕ ಲಭ್ಯ ಆಗೋದು ಖಾಸಗಿ ಬಸ್ಗಳ ಮೂಲಕ. ಇಲ್ಲಿ ಸರ್ಕಾರಿ ಬಸ್ ಸೇವೆ ಲಭ್ಯ ಇಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ನೀಡುವ ಉಚಿತ ಬಸ್ ಸೇವೆಯನ್ನ ಸರ್ಕಾರಿ ಸಾರಿಗೆ ಸಂಸ್ಥೆಗೆ ಮಾತ್ರ ಸೀಮಿತಗೊಳಿಸುವುದಕ್ಕೆ ನಿರ್ಧರಿಸಿದೆ. ಇದರಿಂದ ಈ ಭಾಗದ ಜನರಿಗೆ ಅನ್ಯಾಯವಾಗಲಿದ್ದು ಸರ್ಕಾರ ಈ 3 ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಗಳಲ್ಲೂ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ಕಲ್ಪಿಸಬೇಕು ಅಂತ ಹೇಳಿ ಟ್ವಿಟರ್ ಅಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿ ಶಾಸಕರಾಗಿರುವ ಸುನೀಲ್ ಕುಮಾರ್. ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಸಾರಿಗೆ ಬಸ್ಗಳ ಸಂಪರ್ಕವೇ ಇಲ್ಲ. ಅನೇಕ ಕಡೆಗಳಲ್ಲಿ ಈಗ ನಾವು ನೋಡೋದಾದ್ರೆ ಖಾಸಗಿ ಬಸ್ಗಳ ಮೂಲಕನೇ ಅಲ್ಲಿನ ಜನ ಅಲ್ಲಿ ಸಂಚಾರ ಮಾಡ್ತಾ ಇರೋದು. ಹಾಗಾಗಿ ಸರ್ಕಾರಿ ಬಸ್ ಸೇವೆ ಲಭ್ಯ ಇಲ್ಲದೆ ಇರುವ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಹೇಳಿರೋದು ಸರ್ಕಾರಿ ಬಸ್ಗಳಲ್ಲಿ ಮಾತ್ರ ಉಚಿತ ಪ್ರಯಾಣ, ಹಾಗಾಗಿ ಖಾಸಗಿ ಬಸ್ಗಳಲ್ಲೂ ಪ್ರಯಾಣ ಉಚಿತಗೊಳಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮಾಜಿ ಸಚಿವರಾಗಿರುವ ಸುನೀಲ್ ಕುಮಾರ್ ಅವರು. ದೇವರ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೇನೆ, 5 ಗ್ಯಾರಂಟಿ ಜಾರಿ ಮಾಡ್ತೀವಿ. ಮಾಗಡಿಯ ಹೆಬ್ಬಾಳಲು ಗ್ರಾಮದಲ್ಲಿ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಈಡೇರಿಸೋದಿಕ್ಕೆ 40 ಅಥವಾ 50 ಸಾವಿರ ಕೋಟಿ ಬೇಕಾಗಲಿದೆ ಅನ್ನುವ ಮಾತನ್ನ ಕೂಡ ಇದೇ ಸಂದರ್ಭದಲ್ಲಿ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿದ್ದ ಹೇಳಿಕೆಯನ್ನ ನೀಡಿದ್ದಾರೆ. ಗ್ಯಾರಂಟಿ ಈಡೇರಿಸೋದಿಕ್ಕೆ ಎಷ್ಟೆಷ್ಟು ಕೋಟಿ ಹಣ ಬೇಕು ಅನ್ನೋದನ್ನ ಹೇಳ್ತಾನೆ. ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ಹಣ ಒದಗಿಸುವ ಬುದ್ಧಿವಂತಿಕೆ ಇದೆ ಅನ್ನೋದನ್ನು ಹೇಳಿದ್ದಾರೆ. 200 ಯೂನಿಟ್ ಕರೆಂಟ್ ಹೆಂಗ್ ಕೊಡ್ತಾರೆ, 10 ಕೆಜಿ ಅಕ್ಕಿ ಹೆಂಗ್ ಕೊಡ್ತಾರೆ, 2,000 ರೂಪಾಯಿ ಮಹಿಳೆಯರಿಗೆ ಹೆಂಗ್ ಕೊಡ್ತಾರೆ, 3,000 ರೂಪಾಯಿ ಪದವೀಧರರಿಗೆ, ಡಿಪ್ಲೊಮಾದವ್ರಿಗೆ 1,000 ಹೆಂಗ್ ಕೊಡ್ತಾರೆ, ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡಿಸೋದಕ್ಕೆ ಹೆಂಗ್ ಕೊಡ್ತಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಜನ ಇವತ್ತಿಗೂ
ಸೇರಿಕೊಂಡಿದ್ದ ನಾಗರಹಾವನ್ನ ಸಂರಕ್ಷಿಸಲಾಗಿದೆ. ಮೈಸೂರಿನ ಬೆಳಗೋಳ ಕೈಗಾರಿಕಾ ಪ್ರದೇಶದ ಸುಬ್ರಹ್ಮಣ್ಯ ಅನ್ನುವರಿಗೆ ಸೇರಿದ ದ್ವಿಚಕ್ರ ವಾಹನದಲ್ಲಿ ಹಾವು ಸೇರಿಕೊಂಡಿದೆ. ಹೊರಗ ಸಂರಕ್ಷಕ ಸ್ನೇಕ್ ಶ್ಯಾಮ್ ರಕ್ಷಣೆ ಮಾಡಿದ್ದಾರೆ. ಯಾಕೆ ಹಿಂಗೆ ನೀನು ಸರಿ?